ಸೊ ಆ್ಯಸ್ ಯೂಶ್ವಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ಯೂಸ್ ವ್ಲಾಗ್ಸ್. ಸೊ ಇವತ್ತು ಎಂಟರ್ ಆಗ್ತಿದ್ದಂಗೆ ಒಂದು ಸರ್ಪ್ರೈಸು, ಎಲ್ಲ ವಾಟರ್ ಲಿಲೀಸ್ ಬಿಟ್ಟಿತ್ತು. ಸೊ ನಿಮ್ಗೆ ಹಂಗೆ ಇದು ಇನ್ಫಾರ್ಮೇಷನ್ ಕೊಡೋಣ ಅಂತ ಕೂಡ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ವೆರೈಟೀಸ್ ಆಫ್ ಗಪ್ಪೀಸ್ ಬಿಟ್ಟಿದ್ದೀನಿ, ಎಲ್ಲ ಮೇಲು ಫೀಮೇಲ್ ಅದರದೇ ಮರಿ ಹಾಕ್ಕೊಂಡು ಆರಾಮಾಗಿರ್ತವೆ. ಇದರಲ್ಲಿ ಆ್ಯಪಲ್ ಸ್ನೇಲ್ಸ್ ಕೂಡ ಇದೆ, ಇಲ್ಲಿ ನೋಡ್ಬೋದು ಆ್ಯಪಲ್ ಸ್ನೇಲು. ಅದಲ್ಲದೆ ಎಲ್ಲ ಇವೆಲ್ಲ ಲೋ ಮೇಂಟೆನೆನ್ಸು, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಇದರಿಂದ. ಸೊ ಫಿಶ್ಗಳು ಬಿಟ್ಟಿರೋದ್ರಿಂದ ಮಸ್ಕಿಟೋಸ್ ಕೂಡ ಬ್ರೀಡ್ ಆಗಲ್ಲ. ಸೊ ಈ ಮಸ್ಕಿಟೋಸ್ ಎಗ್ ಸಿಕ್ಕಿದ ತಕ್ಷಣ ಎಲ್ಲ ಮೀನುಗಳೇ ತಿನ್ಕೊಂಬಿಡ್ತವೆ ಅದ್ರ ಎಗ್ಸ್ನ. ಸೊ ಇದರಲ್ಲಿ ಸುಮ್ಮನೆ ಈ ಪ್ಲ್ಯಾಂಟ್ಸ್ ಇಲ್ಲೇ ಹೋಲ್ಡಿಂಗ್ ಥರ ಮಾಡ್ಕೊಂಡಿದ್ದೀನಿ. ಸೊ ಇದರೊಳಗೆ ಮನಿ ಪ್ಲ್ಯಾಂಟ್ ಸ್ಟಿಕ್ ಹಾಕಿದ್ದೀನಿ, ಜರ್ಮಿನೇಟ್ ಎಲ್ಲ ನೀವು ನೋಡ್ಬೋದು, ಇಲ್ಲ ರೂಟ್ಸ್ ಬಿಟ್ಬಿಟ್ಟೆಲ್ಲ ಜರ್ಮಿನೇಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ, ಇದೆಲ್ಲ ಮನಿ ಪ್ಲ್ಯಾಂಟು. ಸೊ ಇಲ್ಲೆಲ್ಲ ರೂಟ್ಸ್ ಬಿಟ್ಟಿದೆ. ಸೊ ನೀವು ಅಕ್ವಾಟಿಕ್ ಇದರಲ್ಲಿ ಮನಿ ಪ್ಲ್ಯಾಂಟ್ ಇಕ್ಕರೆ ನಿಮ್ಮ ನೀರು ಕೂಡ ಪ್ಯೂರಿಫೈ ಆಗುತ್ತೆ, ಆಕ್ಸಿಜನ್ ಕೂಡ ಸಿಗುತ್ತೆ. ಸೊ ಇದು ಇವತ್ತಿಂದು ನಾನೊಂದು ದಿವಸ ಯಾವಾಗಾದ್ರೂ ಫ್ರೀ ಆದಾಗ ಈ ಅಕ್ವಾಟಿಕ್ದು ವಾಟರ್ ಲಿಲಿ ಪಾಂಡ್ ಹೆಂಗೆ ಸೆಟಪ್ ಮಾಡೋದು ಅಂತಲೂ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದು ಫುಲ್ ಈಸಿ, ಡೆಡ್ ಈಸಿ ಅದು. ಸೊ ಇವತ್ತು ನೀವು ನೋಡ್ಬೋದು ಇಲ್ಲಿ ಎರಡು ಲಿಲಿ ಫ್ಲವರ್ಸ್ ಅರಳಿದೆ. ಇಲ್ಲೊಂದು ಇಲ್ಲೊಂದು ಮೊಗ್ಗು ಇದೆ, ಇನ್ನೊಂದು ಮೊಗ್ಗಿದೆ ಇಲ್ಲಿ, ಇಲ್ಲಿ ಇನ್ನೊಂದು ಮೊಗ್ಗು ನೋಡ್ಬೋದು ನೀವು. ಸೊ ಈ ಲೋಟಸ್ ಪಾಂಡ್ ಬಂದು ಲೈಕ್ ಈಸಿ ಟು ಮೇಂಟೈನ್ ಪ್ಲ್ಯಾಂಟ್ಸು, ಲೈಕ್ ಇಲ್ಲೆಲ್ಲ ಫಿಶಸ್ ಬಿಟ್ಬಿಟ್ಟು ಒಳಗೆ ಸ್ವಲ್ಪ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಹಾಕಿ ಈಸಿಯಾಗಿ ನೀವು ಮೇಂಟೈನ್ ಮಾಡ್ಬೋದು. ಸೊ ಲೋ ಕಾಸ್ಟ್ ಮೇಂಟೆನೆನ್ಸ್, ಒಂಚೂರು ಮೇಂಟೆನೆನ್ಸ್ ಇರಲ್ಲ. ಸೊ ಫರ್ದರ್ ಬರೋ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಹೆಂಗೆ ಈ ಲೋಟಸ್ ಪಾಂಡು ಸೆಟಪ್ ಮಾಡೋದು ಮತ್ತು ಹೆಂಗೆ ಈಸಿಯಾಗಿ ಮೇಂಟೈನ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಸೊ ಇದು ಇವಾಗ ಹೊಸ ಸ್ಯಾಪ್ಲಿಂಗ್ ಹಾಕಿರೋದು ಬರ್ತಿದೆ, ಇಲ್ಲಿ ನೀವು ಗ್ರೋತ್ ನೋಡ್ಬೋದು ಒಳಗೆ. ಸೊ ಬಿಸಿಲು ಸ್ವಲ್ಪ ಕಮ್ಮಿ ಇರೋದ್ರಿಂದ, ಇಲ್ಲಿ ಅರ್ಧಂಬರ್ಧ ಬಿಸಿಲು ಇರೋದ್ರಿಂದ ಸ್ವಲ್ಪ ಪಾಚಿ ಜಾಸ್ತಿ ಆಗುತ್ತೆ. ಸೊ ಆ ಪಾಚಿನ ನೀವು ಅವಾಗ ಹೋಗಿ ಎತ್ಬಿಡ್ಬೇಕು ಎಲ್ಲ ನೀಟಾಗೆ. ಸೊ ಇಲ್ಲೂ ನೋಡ್ಬೋದು ಇದು ಮೇಲ್ಗಡೆ ಫುಲ್ ಕವರ್ ಆಗಿರೋದ್ರಿಂದ ಒಂದು ಚೂರೂ ಪಾಚಿ ಫಾರ್ಮ್ ಆಗಿಲ್ಲ ಒಳಗೆ ಅಷ್ಟೊಂದು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ವೆರೈಟಿ ವೆರೈಟಿ ಗಪ್ಪೀಸ್ ಇದೆ ಎಲ್ಲ. ಸೊ ಈ ಗಪ್ಪಿ ಪ್ಲ್ಯಾಂಟ್ಸು, ಗಪ್ಪಿ ಪ್ಲ್ಯಾಂಟ್ಸ್ ಅವೆಲ್ಲ ಫುಲ್ಲು ಅಕ್ವಾಟಿಕ್ದಲ್ವಾ, ಸೊ ಏನು ಪ್ರಾಬ್ಲಮ್ ಇರಲ್ಲ. ಸೊ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಅರಳಿದೆ ಎಲ್ಲ. ಸೊ ಇದ್ರದ್ದು ಪ್ಲ್ಯಾಂಕ್ ಸ್ಯಾಪ್ಲಿಂಗ್ಸ್ ಕೂಡ ನಾನು ಏನು ಕೊಡ್ತೀನಿ ಬೇಕಂದರೆ. ಸೊ ಇಲ್ಲೂ ನೋಡ್ಬೋದು ನೀವು ಗಪ್ಪೀಸು ಎಲ್ಲ ಲೈಕ್ ಕ್ಲಿಯರಾಗಿ ಕಾಣುತ್ತೆ ನೀವು ಒಂದು ಇಕ್ಕಿದ್ರೆ. ಸೊ ಇಲ್ಲಿರೋ ಪ್ಲ್ಯಾಂಟು ನೀವು ನೋಡ್ಬೋದು, ಇದು ನಾರ್ಮಲ್ ವಾಟರ್ ಲಿಲಿ ಥರ ಅಲ್ಲ, ಇದು ಅಮೆಝಾನ್ ಸ್ವಾಟ್ ಪ್ಲ್ಯಾಂಟ್ ಅಂತ. ಸೊ ಇದು ಏನು ಮಣ್ಣಿಂದ ಈಚೆನೆ ಬಂದು ಬೆಳೆಯೋದು, ಅಂದರೆ ಈ ಫ್ಲೋಟರ್ಸ್ ಥರ ಅಲ್ಲ, ವಾಟರ್ ಲಿಲಿ ಥರ ಅಲ್ಲ. ಇದ್ರದ್ದು ಪ್ಲ್ಯಾಂಟ್ ಸ್ಟ್ರಕ್ಚರ್ ನೋಡ್ಬೋದು, ಇದು ಹೂವನೂ ಬಿಡುತ್ತೆ, ಅಮೆಝಾನ್ ಸ್ವಾಟ್ ಪ್ಲ್ಯಾಂಟ್ ಅಂತ. ಇದನ್ನು ಅಕ್ವಾಟಿಕ್ ಇದರಲ್ಲೂ ಬೆಳೆಸ್ತಾರೆ. ಸೊ ಇಲ್ಲಿ ಲೈನಿಗೆ ಇದು ಯೆಲ್ಲೋ ವಾಟರ್ ಲಿಲಿ, ಇದು ಪಿಂಕ್ ವಾಟರ್ ಲಿಲಿ, ಇವಾಗ ಬೆಳೀತಾ ಇರೋದು ಸೇಮ್ ಇದೇ ಥರ ಬರುತ್ತೆ. ಇದು ಫುಲ್ ಡಾರ್ಕ್ ನೈಟ್ ಬ್ಲೂಮರ್ ಅಂತ, ಅಂದರೆ ರಾತ್ರಿ ಹೊತ್ತು ಅರಳುತ್ತೆ ಲಿಲ್ಲಿ. ಇದು ಇನ್ನೂ ಬಂದಿಲ್ಲ, ಇದು ಪ್ಲಾಸ್ಟಿಕ್ ಫ್ಲವರು. ಇದೆಲ್ಲ ಇವಾಗ ಹೊಸ ಪ್ಲ್ಯಾಂಟ್ಸ್ ನಾನು ಇಕ್ಕಿರೋದು, ಇದೆಲ್ಲ ಇವಾಗ ಮೊಗ್ಬಿಟ್ಟಿದೆ. ಇದು ಫ್ಲವರ್ಸ್ ಬ್ಲೂಮ್ ಆದಮೇಲೆ ಸೂಪರಾಗಿ ಕಾಣುತ್ತೆ. ಇದು ನಾರ್ಮಲ್ ಶೋ ಪ್ಲ್ಯಾಂಟ್ಸ್, ಇಲ್ಲಿ ಇರೋದೆಲ್ಲ ಶೋ ಪ್ಲ್ಯಾಂಟ್ಸ್ ಆಲ್ಮೋಸ್ಟು. ಸೊ ಇದು ನನ್ನ ಜೇಡ್ ಪ್ಲ್ಯಾಂಟು, ಸ್ಪೈಡರ್ ಪ್ಲ್ಯಾಂಟು. ಇದು ಒಂದೇ ಪಾಟಲ್ಲಿ ಒಂದು ನಾಲ್ಕು ಥರ ಮನಿ ಪ್ಲ್ಯಾಂಟ್ ಇದೆ. ಇದು ಮಾರ್ಬಲ್ಲು, ಇದು ನಿಯೋನು, ಇದು ನಾರ್ಮಲ್ ಮನಿ ಪ್ಲ್ಯಾಂಟು. ಇನ್ನೊಂದಿದೆ, ಇದು ಇಂಡೋರ್ ಮನಿ ಪ್ಲ್ಯಾಂಟ್ ಅಂತ. ಇದು ಫುಲ್ ಲೋಗೆ, ಲೋ ಮೇಂಟೆನೆನ್ಸು, ಮತ್ತು ಲೀವ್ಸು ನೋಡೋಕ್ಕೆ ಸೂಪರಾಗಿ ಕಾಣುತ್ತೆ. ಇದು ನಾರ್ಮಲ್ ಆ್ಯಸ್ ಯೂಶ್ವಲ್ ಇದು ವಾಸ್ತು ಗಿಡ. ಸೊ ಯೂಶ್ವಲಿ ನಂದು ಈ ಪಾಂಡ್ ಫಿಶಸ್ಗೆಲ್ಲ ಯೂಶ್ವಲಿ ಫುಡ್ ಹಾಕೋದು ಕಮ್ಮಿನೇ, ಲೈಕ್ ವೀಕ್ಲಿ ಟ್ವೈಸ್ ಇಲ್ಲ ಥ್ರೈಸು. ಯಾಕಂದರೆ ಅರ್ಧಕ್ಕರ್ಧ ಈ ಪಾಚಿಗಳಿರುತ್ತಲ್ಲ, ಪಾಚಿ ಇಲ್ಲ ಬೇರೆ ಹುಳಗಳಾಗಲಿ ಇಲ್ಲ ಅದರದೇ ಓನ್ ಫುಡ್ ಅಕ್ವಾಟಿಕ್ ಪಾಂಡಲ್ಲೇ ಕ್ರಿಯೇಟ್ ಆಗುತ್ತೆ. ಹಂಗೂ ನೀವು ಫುಡ್ ಕೊಡಬೇಕು ಅಂತ ನಾನು ಎಳ್ ಥರ ಯೂಸ್ ಮಾಡ್ತೀನಿ. ಒಂದು ಆ್ಯಸ್ ಯೂಶ್ವಲ್ ಇದರಲ್ಲಿ ಸಿಗೋ ಥರ, ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಥರ ಗ್ರೀನ್ ಆ್ಯಂಡ್ ರೆಡ್ ಪ್ಯಾಲೆಟ್ಸು. ಅದು ಬಿಟ್ಟರೆ ನನ್ನ ಹತ್ರ ಫಾರ್ಮ್ ಫಿಟ್ಸ್ ಕೂಡ ಇದೆ, ಅಂದರೆ ಫಾರ್ಮ್ ಫಿಟ್ಸ್ ನನ್ನ ಫ್ರೆಂಡ್ ಕಿರಣಿಂದ ತರಿಸ್ಕೊಂಡಿದ್ದು. ಸೊ ಇದು ಫಿಶ್ ಗ್ರೋತ್ಗೆ ತುಂಬ ಒಳ್ಳೆಯದು. ಇದಾಗ್ತಾ ಇದ್ದಂಗೆ ನೋಡ್ಬೋದು ಫಿಶ್ಗಳೆಲ್ಲ ಹೆಂಗೆ ಬರ್ತಾವೆಲ್ಲ ಅಂತ.
ಸೊ ಫಾರ್ಮ್ ಫೀಡ್ಸಿಂದ ಫಿಶ್ ಗ್ರೋತ್ ಆಗಲಿ ಕಲರ್ ಆಗಲಿ ಚೆನ್ನಾಗಿ ಬರ್ತವೆ ಎಲ್ಲ. ಸೊ ಫುಡ್ನು ತುಂಬ ಲೈಕ್ ಮಾಡ್ತವೆ, ಯಾಕಂದರೆ ಇದರಲ್ಲಿ ವೆಜ್ಜು ನಾನ್ ವೆಜ್ ಎರಡು ಕಂಟೆಂಟು ಇರುತ್ತೆ ಫಿಶ್ ಫುಡ್ಡಲ್ಲಿ. ಅದು ಬಿಟ್ಟರೆ ಇಲ್ಲಿ ಟ್ಯಾಂಕಲ್ಲಿ ಕೆಲವೊಂದು ಪ್ಲಾಟೀಸ್ ಬಿಟ್ಟಿದ್ದೀನಿ. ಸೊ ಪ್ಲಾಟೀಸ್ ಬ್ರೀಡ್ ಮಾಡೋಣ ಈ ಸತಿ ಅಂತ. ಸೊ ಅಲ್ಲಿ ನೋಡ್ಬೋದು ರೆಡ್ ಕಲರು ಯೆಲ್ಲೋ ಕಲರ್ ಪ್ಲಾಟೀಸು, ರೆಡ್ ಬಲೂನ್ ಪ್ಲಾಟೀಸ್ ಅದು. ಸೊ ಇದನ್ನು ಬ್ರೀಡ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ, ನೋಡೋಣ ರಿಸಲ್ಟ್ಸ್ ಹೆಂಗೆ ಬರುತ್ತೆ ಅಂತ. ಸೊ ಇಷ್ಟು ಹೇಳ್ತಾ ನನ್ನ ಈ ಒನ್ ಡೇ ವ್ಲಾಗ್ನ ನಿಮಗೆ ಇವತ್ತು ತಿಳಿಸ್ಕೊಳ್ತಾ, ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ.